ಕಾಂಗ್ರೆಸ್ ಅವರು ಗ್ಯಾರಂಟಿ ಯೋಜನೆಯನ್ನು ಅನೌನ್ಸ್ ಮಾಡಿದ್ರು, ಕರ್ನಾಟಕದ ಅಧಿಕಾರಕ್ಕೆ ಬಂದರು. ಈಗ ಒಂದು ಶಾಕಿಂಗ್ ನ್ಯೂಸ್, ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಶಾಕ್ ಆದಿದೆಯಂತೆ. ಹಾಗಾದ್ರೆ ಏನ್ ಶಾಕಿಂಗ್ ಅದು ತೋರಿಸ್ತೀನಿ ನೋಡಿ, ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಲೋಕ ಸಮರಕ್ಕಾಗಿ ಗ್ಯಾರಂಟಿಗಳ ಇಂಪ್ಯಾಕ್ಟ್ ತಿಳಿಯೋದಕ್ಕೆ ಒಂದು ಸಮೀಕ್ಷೆ ಮಾಡಿಸಿದ್ರು. ಆ ಸಮೀಕ್ಷೆಯ ರಿಸಲ್ಟ್ ಕಾಂಗ್ರೆಸ್ಗೆ ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್. ಗ್ಯಾರಂಟಿಗಳ ಇಂಪ್ಯಾಕ್ಟ್ ತಿಳಿಯೋದಕ್ಕೆ ಒಂದು ಸಮೀಕ್ಷೆ ಮಾಡಿಸಿದ್ರು. ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀವಲ್ಲ, ಜನ ಏನ್ ಹೇಳ್ತಾರೆ ಅಂತ ಖಾಸಗಿ ಸಂಸ್ಥೆಗಳ ಮೂಲಕ ಸಮೀಕ್ಷೆಯನ್ನು ನಡೆಸಿದ್ರು ಕಾಂಗ್ರೆಸ್ ಸರ್ಕಾರ. ಸಮೀಕ್ಷೆಯಲ್ಲಿ ಯಾವುದೇ ಇಂಪ್ಯಾಕ್ಟ್ ಆಗಿಲ್ಲ ಅಂತ ವರದಿ ಬಂದಿದೆಯಂತೆ. ಅನುಷ್ಠಾನವಾದರೂ ಮತಗಳಾಗಿ ಪರಿವರ್ತನೆ ಆಗುವಲ್ಲಿ ವಿಫಲವಾಗುತ್ತೆ ಅನ್ನುವ ಒಂದು ಆತಂಕದ ವಿಚಾರ. ಗ್ಯಾರಂಟಿಗಳಿಂದಲೇ ಲೋಕಸಮರ ಗೆಲ್ಲೋದಕ್ಕೆ ಕೈ ಪಕ್ಷದವರು ಹೊರಟಿದ್ರು. ಈಗ ಅವರ ಆಲೋಚನೆಗೆ ಅವರ ನಡೆಗೆ ಒಂದು ಶಾಕ್ ಸಿಕ್ಕಿದೆ. ಇದೇ ಕಾರಣಕ್ಕೆ ಗ್ಯಾರಂಟಿ ಅನುಷ್ಠಾನಕ್ಕಾಗಿ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಮನ್ಮನೆ ಸಮಿತಿ ರಚನೆ ಆಯ್ತಲ್ಲ, ಇದೇ ಕಾರಣಕ್ಕೋಸ್ಕರ ಅಂತೆ ಆ ಅನುಷ್ಠಾನಕ್ಕೆ ಸಮಿತಿ ರಚನೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಅಫ್ಕೋರ್ಸ್ ಅದು ಮತಗಳಾಗಿ ಪರಿವರ್ತನೆ ಆಗದೇ ಇದ್ಮೇಲೆ ಆ ಯೋಜನೆ ಆ ಗ್ಯಾರಂಟಿಗಳು ಯಾಕೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗ್ಬಿಡುತ್ತೆ. ಲೆಟ್ ಸಿ, ಹಾಗಾದ್ರೆ ಗ್ಯಾರಂಟಿ ಅನುಷ್ಠಾನಕ್ಕೆ ಸಮಿತಿ ರಚನೆ ಏನೇನಾಯ್ತು ಅಂತ. ಒಂದು ಸಮಿತಿ ಮೂಲಕ ಎರಡು ಹಕ್ಕಿ ಹೊಡೆಯುವಂತಹ ಪ್ಲಾನ್ ಕಾಂಗ್ರೆಸ್ನವ್ರದು. ಸಮಿತಿಯಲ್ಲಿ ಕಾರ್ಯಕರ್ತರಿಗೆ ಸ್ಥಾನ ನೀಡಿ ಅವ್ರಿಗೆ ನಮಗೇನು ಇಲ್ವಲ್ಲ ಅಂತ ಕೇಳ್ತಿರ್ತಾರಲ್ಲ, ಹಾಗಾಗಿ ಅವ್ರಿಗೊಂದು ಸ್ಥಾನ ಕೊಡಬೇಕು, ಅವ್ರನ್ನ ವಿಶ್ವಾಸದಲ್ಲಿ ಇಟ್ಕೋಬೇಕು, ಸಮಾಧಾನ ಪಡಿಸಬೇಕು. ಮತ್ತೊಂದು ಕಡೆ ಕಾರ್ಯಕರ್ತರಿಂದಲೇ ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಮಿತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರು, ಐವರು ಉಪಾಧ್ಯಕ್ಷರು ಇರ್ತಾರೆ, ಹಾ ಅಧ್ಯಕ್ಷರಿರ್ತಾರೆ ಮತ್ತು ಐದು ಜನ ಉಪಾಧ್ಯಕ್ಷರು ಇರ್ತಾರೆ. ಸಮಿತಿ ಅಧ್ಯಕ್ಷರಾದವರಿಗೆ ಇದು ಪಾಯಿಂಟ್, ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೊಡಲಾಗುತ್ತೆ. ಆ ಸ್ಥಾನಕ್ಕೆ ಬಂದರೆ ಅದಕ್ಕೆ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ಖರ್ಚಾಗುತ್ತೆ, ಓಕೆ ಅದಾಮೇಲೆ ಬರೋಣ. ಸಮಿತಿ ಅಧ್ಯಕ್ಷರಾದವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ಅಲ್ಲಿ ಮುಗೀತಲ್ಲ. ಸಮಿತಿ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನ ನೀಡುವ ನಿರ್ಧಾರ. ರಾಜ್ಯ ಮಟ್ಟದ ಸಮಿತಿಯಲ್ಲಿ 31 ಜನ ಸದಸ್ಯರು ಇರಲಿದ್ದಾರೆ. ಹಾ ಕ್ರೂಷಿಯಲ್, ಒಟ್ಟು ಸಮಿತಿಯ ಗಾತ್ರ ಇದು. 31 ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ ಮತ್ತು 21 ಸದಸ್ಯರಿರ್ತಾರೆ. 224 ವಿಧಾನಸಭಾ ಕ್ಷೇತ್ರವಾರು ಈ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಇದಿಷ್ಟು ಅಲ್ಲಾಗುತ್ತಿರುವಂತಹ ಬೆಳವಣಿಗೆಗಳು, ಆ ಸಮಿತಿಯ ಮಾಹಿತಿಗಳನ್ನು ನಿಮ್ಮ ವಿಸ್ತಾರ ನ್ಯೂಸ್ ನಿಮ್ಮಿಂದ ಇಡುವಂತಹ ಕೆಲಸ. ಲೆಟ್ಸ್ ಗೋ ಲೈವ್. ಒಂದು ಶಾರ್ಟ್ ಆಗಿ ನನ್ನ ಸಹೋದ್ಯೋಗಿ ಒಂದು ರಿಯಾಕ್ಷನ್ ತಗೋಣ. ಹನುಮಂತು ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಪೊಲಿಟಿಕಲ್ ಬ್ಯೂರೋಯಿಂದ ಜಾಯ್ನ್ ಆಗ್ತಿದ್ದಾರೆ. ಸಮಿತಿ ಬೇಕೇ ಬೇಕು, ಈ ಸಮಿತಿ ಬಂದರೆ ನಮಗೊಂದು ಅಡ್ವಾಂಟೇಜ್ ಆಗುತ್ತೆ ಅಂತ ಕಾಂಗ್ರೆಸ್ ಸ್ಟ್ರಾಟಜಿನ ಇದು? ಖಂಡಿತ ಹರೀಶ್ ನಾಗರಾಜ್, ಇದು ಕಾಂಗ್ರೆಸ್ ಪಕ್ಷದ ಮತ್ತು ಸರ್ಕಾರದ ಒಂದು ಮಹತ್ವದ ಸ್ಟ್ರಾಟಜಿ. ಈ ಸ್ಟ್ರಾಟಜಿಯಲ್ಲಿ ಎರಡು ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥದ್ದು. ಒಂದು ಸರ್ಕಾರದ ವಿರುದ್ಧ ಮತ್ತು ಪಕ್ಷದ ವಿರುದ್ಧ, ಪಕ್ಷದ ನಾಯಕರು ಸಚಿವರು CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ವಿರುದ್ಧ ಬೇಸರವನ್ನ ಹೊಂದಿರುವಂತಹ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವ ತಂತ್ರಗಾರಿಕೆ ಒಂದು. ಮತ್ತೊಂದು ಕಡೆಗೆ ಆಡಳಿತಾತ್ಮಕವಾಗಿ ಸರ್ಕಾರ ಗ್ಯಾರಂಟಿಗಳನ್ನ ಮನೆ ಮನೆಗೆ ತೆಗೆದುಕೊಂಡು ಹೋಗುವುದರ ಜೊತೆಗೆ ಆ ಗ್ಯಾರಂಟಿಗಳು ನಿಜಕ್ಕೂ ಕೂಡ ಮನೆಗೆ ತಲುಪ್ತಾ ಇದೆಯಾ ಸ್ವತಃ? ಖಂಡಿತ, ಈ ಪ್ರಶ್ನೆಯನ್ನ CM ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಹೆಚ್ಚುವರಿ 5,000 ಕೋಟಿ ಆಗ್ಬೋದು, ಬಿಟ್ರೆ ವಾರ್ಷಿಕವಾಗಿ 16 ಕೋಟಿ ಆಗತ್ತೆ, ಅದನ್ನ ಕೂಡ ಸರ್ಕಾರ ನಿಭಾಯಿಸುತ್ತೆ. ಈಗಾಗಲೇ ಗ್ಯಾರಂಟಿಗಳನ್ನ ಕೊಡೋದ್ರ ಮೂಲಕ ನಾವು 38,000-50,000 ಕೋಟಿವರೆಗೂ ಕೂಡ ಕೊಡಕ್ ಮುಂದಾಗಿರುವಂತವ್ರು, ಅಷ್ಟು ಕೊಡ್ಲಿಕ್ಕೆ ಮುಂದಾದಂತವ್ರಿಗೆ ಇದೇನು ಹೆಚ್ಚುವರಿ ಆಗಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿರುವಂತದ್ದು CM ಸಿದ್ದರಾಮಯ್ಯ ಅವರು. ಇಲ್ಲಿ ಪ್ರಮುಖವಾದಂತ ಪ್ರಶ್ನೆ ಏನಂತಂದ ಹೇಳಿದ್ರೆ, ಸಮಿತಿಗಳ ರಚನೆಯ ಮೂಲಕ ಮಾಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಮಾಧಾನ ಪಡಿಸುವಂತ ಮುಖ್ಯ ಉದ್ದೇಶ ಈ ಒಂದು ತಂತ್ರಗಾರಿಕೆಯ ಭಾಗವಾಗಿರುವಂತದ್ದು. ಅರಿಶನಾಗ, ಥ್ಯಾಂಕ್ ಯು ಸೋ ಮಚ್ ಹನುಮಂತು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.